ಸಿಎಂ ಸಿದ್ದರಾಮಯ್ಯ ಇರುವಂತ ಬಹಳ ಗಂಭೀರ ಆರೋಪ ಅಂತಂದ್ರೆ ಅವರ ಮೇಲೆ ಬಂದಿರುವಂತ ಈ ಮೂಡಾ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ ಸಿಎಂ ವಿರುದ್ಧ ಆದೇಶವನ್ನ ರದ್ದುಪಡಿಸುವಂತೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ ಸೋ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಿದ್ದು ಅವರು ಕೂಡ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಸಿದ್ದರಾಮಯ್ಯ ಪರ ವಕೀಲರು ಸಲ್ಲಿಸಿರುವಂತ ಅರ್ಜಿ ಅದು ಈ ಆದೇಶವನ್ನ ರದ್ದುಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ಆದರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ ಮೇಲ್ಮನವಿಯಲ್ಲಿ ಸಿದ್ದರಾಮಯ್ಯ ಪರ ವಕೀಲರು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ಅಂದ್ರೆ 26 ರಂದು ಅಂದ್ರೆ ಜುಲೈ 26 ರಂದು ಟಿಜಿ ಅಬ್ರಾಮ್ ರಾಜ್ಯಪಾಲರಿಗೆ ದೂರನ್ನ ನೀಡಿರುವಂತ ವಿಚಾರ ದೂರು ನೀಡಿದ ದಿನವೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಿಎಂ ರಹಿತವಾದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಿತ್ತು ಆದರೂ ಕೂಡ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪಾಲಿಸದೆ ಲೋಪವೆಸಗಿದ್ದಾರೆ 17 ಎ ಅಡಿಯಲ್ಲಿ ಪೊಲೀಸ್ ಅಧಿಕಾರಿ ರಾಜ್ಯಪಾಲರ ಅನುಮತಿ ಕೇಳಬೇಕಾಗಿತ್ತು ಕೇಳಿಲ್ಲ ಆದರೆ ಖಾಸಗಿ ವ್ಯಕ್ತಿಯ ದೂರನ್ನು ಪರಿಗಣಿಸಿ ಅನುಮತಿಯನ್ನು ನೀಡಲಾಗಿದೆ ರಾಜ್ಯಪಾಲರು ಅನುಮತಿ ನೀಡುವಾಗ ವಿವೇಚನೆ ಬಳಸಿಲ್ಲ ಅನ್ನುವಂತ ವಿಚಾರ ಎಂಶಗಳನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇದೆಯಲ್ಲ ಪರಿಗಣಿಸಿಲ್ಲ ಸೋ ಏಕಸದಸ್ಯ ಪೀಠ ನ್ಯಾಯಾಂಗದ ಪರಿಶೀಲನಾ ಅಧಿಕಾರಿಯನ್ನು ಸೂಕ್ತವಾಗಿ ಬಳಸಿಲ್ಲ ಹೀಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ರದ್ದುಪಡಿಸಬೇಕು ಸಿದ್ದರಾಮಯ್ಯ ಪರ ವಕೀಲರು ಸಲ್ಲಿಸಿರುವಂತ ಪ್ರಮುಖ ಅಂಶಗಳು ಅಂದ್ರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿದಿರುವಂತ ಹೈಕೋರ್ಟ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಆದೇಶವನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಬಟ್ ಕಾದು ನೋಡಬೇಕು ಅಂದ್ರೆ ಅಂತಿಮವಾಗಿ ಸಿದ್ದರಾಮಯ್ಯಗೆ ಅವರ ಪರವಾಗಿ ಆದೇಶ ಬರುತ್ತಾ ಅಥವಾ ಮತ್ತೆ ಇಲ್ಲಿ ಹಿನ್ನಡೆ ಆಗುತ್ತಾ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಈ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಹಾಗಾಗಿ ಒಂದು ಅವಕಾಶ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಸೋ ಅಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅನ್ನುವಂಥ ಕುತೂಹಲ ರಾಜ್ಯಪಾಲರ ಪರವಾಗಿ ಇರುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಪರವಾಗಿ ಈ ತೀರ್ಪು ಬರುತ್ತಾ ಅನ್ನುವಂಥ ಕುತೂಹಲ ಇರುವಂಥದ್ದು ಪ್ರಮುಖವಾಗಿ ಇದೆಲ್ಲ ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ ಸೊ ಅಲ್ಲಿ ಏನಾಗ್ಬೋದು ಅಂದರೆ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬರುವಂತಹ ಸಾಧ್ಯತೆ ಇದೆಯಾ ಅಥವಾ ಹೇಗೆ ಅಂತ ಎಸ್ ಹೇಮ್ ಕುಮಾರ್ ಅಂದ್ರೆ ಇನ್ನಷ್ಟೇ ವಿಚಾರಣೆಗೆ ಬರಬೇಕಾಗಿದೆ ಅಂದ್ರೆ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಪರ ವಕೀಲರೊಂದು ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ಸದ್ಯ ಈ ಮೇಲ್ಮನವಿಯಲ್ಲಿ ಅಂದ್ರೆ ಜುಲೈ 26 ರಂದು ಟಿಜೆ ಅಬ್ರಹಂ ಅವರು ರಾಜ್ಯಪಾಲರಿಗೆ ದೂರು ನೀಡಿದ್ರು ದೂರು ನೀಡಿದ ದಿನವೇ ರಾಜ್ಯಪಾಲರು ಸಿಎಂಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಿಎಂ ರಹಿತವಾದ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ನಿರ್ಣಯವಾಗಿತ್ತು ಆದ್ರೆ ಇದನ್ನ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅಷ್ಟು ಮಾತ್ರವಲ್ಲದೆ 17A ಅಡಿಯಲ್ಲಿ ಪೊಲೀಸ್ ಅಧಿಕಾರಿ ರಾಜ್ಯಪಾಲರ ಅನುಮತಿ ಕೇಳಬೇಕಾದ್ರೆ ಖಾಸಗಿ ವ್ಯಕ್ತಿಯ ದೂರು ಪರಿಗಣಿಸಿ ಒಂದು ಅನುಮತಿಯನ್ನ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ ಸೊ ಹೀಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠದ ಏನು ಅಂದ್ರೆ ಅದೊಂದು ತೀರ್ಪನ್ನು ನೀಡಿದೆ ಅದನ್ನು ರದ್ದುಪಡಿಸಬೇಕಂತ ಮೇಲ್ಮನವಿಯಲ್ಲಿ ಒಂದು ಮನವಿಯನ್ನ ಮಾಡಿದ್ದಾರೆ ಸೊ ವಿಚಾರಣೆ ಇನ್ನಷ್ಟೇ ಬರಬೇಕಿದೆ ಸೊ ಮುಂದಿನ ವಾರ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದ ನಡೆಯುವ ಎಲ್ಲಾ ರೀತಿಯ ಲಕ್ಷಣ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಲೋಕಾಯುಕ್ತ ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇರುವಂತದ್ದು ಸೊ ಒಂದು ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಗೆ ಒಂದು ವೇಳೆ ರದ್ದುಪಡಿಸುವಂತೆ ಸೂಚಿಸಿದ್ರೆ ಸಿಎಂಗೆ ಪ್ಲಸ್ ಅಂತಾನೆ ಹೇಳ್ಬಹುದು ಸೊ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಏಕಸದಸ್ಯ ಪೀಠ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ತೀರ್ಪನ್ನ ನೀಡಿತ್ತು ಸೊ ಹೈಕೋರ್ಟ್ ವಿಭಾಗೀಯ ಪೀಠ ಯಾವ ರೀತಿಯಾದಂತಹ ತೀರ್ಪನ್ನ ನೀಡುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ರಾಜ್ಯಪಾಲರು ನೀಡಿರುವಂತಹ ವಿಚಾರ ಏನಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯಲ್ಲಿ ಏನೆಲ್ಲ ತಪ್ಪನ್ನ ಮಾಡಿದ್ದಾರೆ ಅಂದ್ರ ಮೇಲ್ಮನವಿಯಲ್ಲಿ ಉಲ್ಲೇಖಿಸಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಹೇಮಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಇನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 GTPL ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.